ಎಲ್ರಿಗೂ ನಮಸ್ಕಾರ. ನಾನು ರಶ್ಮಿ ಶಾರ್ವಿ. ಅತ್ಯಂತ ಪ್ರಾಚೀನವಾದ ಹಿಂದೂ ಪುರಾಣದ ಪ್ರಕಾರ ಜಗತ್ತಿನ ಮೂಲ ಶಕ್ತಿ, ಸೃಷ್ಟಿ, ಸ್ಥಿತಿ, ಲಯಗಳ ಮೂರ್ತ ರೂಪ ಬ್ರಹ್ಮ, ವಿಷ್ಣು ಮತ್ತು ಈಶ್ವರ ಎಂಬ ಅಗಾಧವಾದ ನಂಬಿಕೆ ಇದೆ. ಈ ತ್ರಿಮೂರ್ತಿಗಳ ಅಷ್ಟೂ ಗುಣಗಳನ್ನು ಹೊಂದಿರುವ ಏಕೈಕ ಶಕ್ತಿ ಗುರು. ಕಲಿಕೆಯ ಅವಶ್ಯವಿರುವ ಎಲ್ಲಾ ಜಾಗದಲ್ಲಿ ಗುರುವಿರ್ತಾನೆ. ಮನೆಯೇ ಮೊದಲ ಪಾಠಶಾಲೆ, ಜನನಿತಾನೇ ಮೊದಲ ಗುರು ಎಂಬ ಕವಿವಾಣಿಯಂತೆ ಕಲಿಕೆ ಅನ್ನೋದು ಮೊದಲು ಮನೆಯಲ್ಲಿಯೇ ಪ್ರಾರಂಭವಾಗುತ್ತೆ. ಪ್ರಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳು ತಮ್ಮ ತಾಯಿಯನ್ನು ಆಹಾರ ಪದ್ಧತಿಯಿಂದ ಬೇಟೆಯವರೆಗೂ ಅನುಕರಿಸುತ್ತವೆ. ಅಲ್ಲಿಯೂ ತಾಯಿ ಗುರುವಾಗುತ್ತಾಳೆ. ಪ್ರಕೃತಿ, ಪರಿಸರ, ಅನುಭವಗಳೆಲ್ಲವೂ ಗುರುವಿನ ಸ್ಥಾನದಲ್ಲಿದ್ದು ಸಾಕಷ್ಟು ಪಾಠ ಹೇಳಿಕೊಡುತ್ತವೆ. ಚರಾಚರ ಜಗತ್ತಿನ ರಹಸ್ಯವನ್ನು ತೋರಿಸಿಕೊಡುವ, ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿನತ್ತ ಕರೆದೊಯ್ಯುವ ಗುರುವಿಗೆ ನಮಸ್ಕರಿಸುತ್ತಾ ನಾವು ಹೇಳೋ ವಿಷಯಕ್ಕೆ ಬಂದ್ಬಿಡ್ತೀನಿ. ನಾನು ಹೇಳ ಹೊರಟಿರೋದು, ಸಹಸ್ರಾರು ಶತಮಾನಗಳ ಗುರುತತ್ವವೇ ಮೂರ್ತಗೊಂಡಂತೆ ಈ ಶತಮಾನದ ಆದಿಯಲ್ಲಿ ವೀರಾಪುರವೆಂಬ ಪುಣ್ಯ ಗ್ರಾಮದಲ್ಲಿ ಅವತರಿಸಿದ ಒಬ್ಬ ಮಹಾ ಗುರುವಿನ ಬಗ್ಗೆ. ಹೌದು, ಇಷ್ಟಕ್ಕೂ ನಿಮ್ಮನ್ನ ಯಾವ ಜಾಗಕ್ಕೆ ಕರೆದುಕೊಂಡು ಹೋಗ್ತೀನಿ ಅನ್ಕೊಂಡ್ರಿ? ಬನ್ನಿ, ಖುದ್ದಾಗಿ ನೋಡಿಯೇ ಬಿಡೋಣ. ಪುಣ್ಯಕ್ಷೇತ್ರಗಳ ಸ್ಥಾಪನೆ ಒಂದು ನದಿಯ ಉಗಮದಷ್ಟೇ ಪವಿತ್ರ ಹಾಗೂ ನಿಗೂಢ. ಇಂಥ ಪುಣ್ಯಕ್ಷೇತ್ರಗಳಲ್ಲೊಂದಾದ ಶ್ರೀ ಸಿದ್ಧಗಂಗಾ ಕ್ಷೇತ್ರಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಈಗ ಶ್ರೀ ಸಿದ್ಧಗಂಗಾ ಕ್ಷೇತ್ರದ ಧ್ಯಾನ ಮಂಟಪದಲ್ಲಿದ್ದೇವೆ. ಭಾರತಾದ್ಯಂತ ಇರುವ ಪುಣ್ಯಕ್ಷೇತ್ರಗಳಲ್ಲಿ ಇದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಹೊಂದಿರುವ ಪವಿತ್ರ ಸ್ಥಾನವೆಂದು ಕರೆಯಲ್ಪಟ್ಟಿದೆ. ವೀರಶೈವ ಪರಂಪರೆಯ ಮಹಾದಾಸೋಹ ಮತ್ತು ಶಿಕ್ಷಣ ಕ್ಷೇತ್ರವೆಂದೇ ಗುರುತಿಸಿಕೊಂಡಿದೆ. ಇಲ್ಲಿ ನನ್ನ ತಂಗಿ ಮಗ ಸ್ಟಡಿ ಮಾಡ್ತಿದ್ದಾನೆ, ಒಂದು ವರ್ಷದಿಂದ ಓದ್ತಿದ್ದಾನೆ. ಸೊ ಸ್ವಾಮೀಜಿಯವರು ಇದ್ದಾಗಲೂ ಸಹ ನಾವು ಪ್ರತಿ ವರ್ಷನೂ ಅವರ ಹುಟ್ಟುಹಬ್ಬಕ್ಕೆ ಬರ್ತಾ ಇದ್ವಿ. ಅವರ ಒಂದು ಆದರ್ಶಗಳನ್ನ ಪ್ರತಿಯೊಬ್ಬರು ಪಾಲಿಸ್ಬೇಕು. ಅವರು ಇವತ್ತು ನಮಗೆ ದೇವರ ಸ್ಥಾನದಲ್ಲಿದ್ದಾರೆ. ಅವರು ಓಡಾಡಿರ್ತಕ್ಕಂಥ ಈ ಜಾಗದಲ್ಲಿ ಪಾದಸ್ಪರ್ಶ ಮಾಡಿ ಹೋದರೆ ನಾವು ಮಾಡಿರ್ತಕ್ಕಂಥ ಪಾಪಗಳಲ್ಲಿ ಅರ್ಧ ಪಾಪದಷ್ಟು ಕಳಿಬೋದು. ಸಿದ್ಧಗಂಗಾ ಕ್ಷೇತ್ರವು ಬೆಂಗಳೂರಿನಿಂದ ಸರಿಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಈಗಿನ ಕ್ಯಾತ್ಸಂದ್ರ ಎಂದು ಕರೆಯಲ್ಪಡುವ ಕೇತ ಸಮುದ್ರದ ಉತ್ತರಕ್ಕೆ ಶ್ರೀಕ್ಷೇತ್ರವಿದೆ. ವೀರಶೈವ ಸಾಹಿತ್ಯ ಸಾಂಸ್ಕೃತಿಕ ಬೆಳವಣಿಗೆಯನ್ನು ಪಸರಿಸುವ ತುಮಕೂರು, ಗುಬ್ಬಿ, ಬೆಳಗುಂಬ, ಗೂಳೂರು, ಕೈದಾಳ, ಯಡಿಯೂರು ಕ್ಷೇತ್ರದ ಸುತ್ತಮುತ್ತಲಿದೆ. ಶಿವಗಂಗೆಯಿಂದ ವಾಯುವ್ಯಕ್ಕೆ ಒಂದು ಗೆರೆ ಎಳೆದರೆ ನೇರವಾಗಿ ಸುಮಾರು 6 ಕಿಲೋಮೀಟರ್ ಅಂತರದಲ್ಲಿ ಸಿದ್ಧಗಿರಿ, ರಾಮಗಿರಿ, ಸಿದ್ಧಗಂಗಾಗಿರಿ ಬೆಟ್ಟಗಳು ಪ್ರಾಚೀನ ಶೈವ ಇತಿಹಾಸದ ಅವಶೇಷಗಳಿಂದ ಕೂಡಿ ನಿಂತಿದೆ. ಚಳಿ ಇರಲಿ ಮಳೆ ಇರಲಿ, ಈ ಕ್ಷೇತ್ರದಲ್ಲಿ ದೈನಂದಿನ ಪ್ರಾರ್ಥನೆ ಮತ್ತು ದಾಸೋಹ ನಿಲ್ಲಲ್ಲ. ಪ್ರತಿನಿತ್ಯ ಲಕ್ಷಾಂತರ ಮಂದಿ ತಮ್ಮ ಹಸಿವನ್ನು ನೀಗಿಸಿಕೊಳ್ಳುವ ಸ್ಥಳವಿದು.
ಎಷ್ಟೋ ಸಾಧಕರಿಗೆ ಅಕ್ಷರ ಕಲಿಸಿದ ಮಂದಿರವಿದು. ನಾನು ಈ ಕ್ಷೇತ್ರದ ಹಳೆಯ ವಿದ್ಯಾರ್ಥಿ, ಹೌದು, ಈ ಕ್ಷೇತ್ರದಲ್ಲಿ ಇದ್ದವನು. ನಾನು 5ನೇ ತರಗತಿಗೆ ಬಂದವನು. ಇದುವರೆಗೂ, ಈಗ ನನಗೆ 73 ವರ್ಷಗಳು, ಇದುವರೆಗೆ ನಾನು ಈ ಮಠದಲ್ಲೇ ವಿದ್ಯಾರ್ಥಿಯಾಗಿದ್ದೇನೆ, ಮಠದವನೇ ಆಗಿದ್ದೇನೆ, ಸ್ವಾಮೀಜಿಯವರ ಶಿಷ್ಯನೇ ಆಗಿದ್ದೇನೆ. ಯಾವತ್ತೂ ನಮ್ಮ ಅಂತರಂಗದಲ್ಲಿ ಅವರ ಆ ಚೇತನದ ಮೂರ್ತಿ ಅದು ಶಾಶ್ವತವಾಗಿ ನೆಲೆಗೊಂಡಿರುತ್ತೆ. ಅಂದ ಹಾಗೆ ನಿಮ್ಗೊಂದು ಪ್ರಶ್ನೆ, ನಿಮ್ಗೆ ಯಾವಾಗ್ಲಾದ್ರೂ ಅನ್ಸಿದ್ಯಾ ನಾವು ಪುಣ್ಯಕ್ಷೇತ್ರಗಳಿಗೆ ಯಾಕೆ ಹೋಗ್ತೀವಿ ಅಂತ? ಪವಾಡಗಳನ್ನ ಕಣ್ಣಾರೆ ನೋಡೋದಕ್ಕ ಅಥವಾ ಹೀಗೆ ಪ್ರವಾಸ ಮಾಡೋದಕ್ಕ? ನಾನು ಹೇಳೋದಾದ್ರೆ ಅದೊಂದು ಆಳವಾದ ನಂಬಿಕೆ. ಆಧ್ಯಾತ್ಮಿಕ ಜ್ಞಾನೋದಯವನ್ನ ಅನುಭವಿಸಲು ಹಾಗೂ ಅದರ ಆಳವಾದ ತಿಳುವಳಿಕೆಯನ್ನು ಅನುಭವಿಸಲು ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಿ. ಸದರಿಗಿರಿ ಇಲ್ಲಿಂದ ಒಂದುಗರೋ ಶಿವಸ್ಕುಮಾರ ಸ್ವಾಮೀಜಿಗೆ ಆಶ್ರಮದಕ್ಕೆ ಒಂದುಗರೋ ಮೊದಲ್ ಮೊದಲ್ இந்த இடத்துக்கு நாங்க வந்துகிறோம். இங்க நல்லா வைப்ரேஷன் இருக்குது, மடத்து நல்லா அமைதி கிடைக்குது, மன நிம்மதியா வந்துகிறோம். எல்லாருடைய சிவனே போட்டி சிவா நமச்சிவாய. யாவுதே ஸ்தலவாகலி அஷ்டு சுலபவாகி புண்ணியக்ஷேத்ரவெந்து கரையல்படுவதில்ல. ಅದಕ್ಕೆ ಗುರುಗಳ ಸಾಧನೆ, ಮಾರ್ಗದರ್ಶನದ ನೆರವು ಬೇಕು. ನಿಸ್ವಾರ್ಥವಾಗಿ ಪರರ ಚಿಂತನೆ ಮತ್ತು ಹಿತವನ್ನು ಬಯಸುವ ಮನಸ್ಸು ಬೇಕು. ಸರ್ವಕಾಲಕ್ಕೂ ಒಳಿತನ್ನೇ ಮಾಡುವ ಶಕ್ತಿ ಬೇಕು. ಈ ಪುಣ್ಯಕ್ಷೇತ್ರಕ್ಕೂ ಬೆನ್ನೆಲುಬಾಗಿ ನಿಂತ ಒಬ್ಬ ಶ್ರೇಷ್ಠ ಗುರುಗಳಿದ್ದಾರೆ. ಅವರು ಯಾರು ಅಂತ ನಿಮಗೆ ಗೊತ್ತಾ? ವೈಯಕ್ತಿಕವಾಗಿ ಒಳ್ಳೆ ಸ್ವಾಮಿ ಸಾಧಕರಾಗಬೇಕು, ಸಮಾಜಸೇವೆ ಮಾಡ್ತಕ್ಕಂಥ ಮನೋಬಲಗಳಾಗಬೇಕು, ವ್ಯಕ್ತಿ ವಿಕಾಸ ಮತ್ತು ಲೋಕಸಂಘದ ಕಾರ್ಯ ಒಟ್ಟುಕೋಬೇಕು ಎಂಬ ತತ್ವ ಇವತ್ತು. ಮನುಷ್ಯ ಮತ್ತೆ ತಾನು ತಾನೇ ಇವ್ರ ಬಗ್ಗೆ ಮಾಡಿ ಸ್ವಚ್ಛ ಆಗಬಾರ್ದು, ತನ್ನ ಕೈಲಾಗುವಷ್ಟು ಸೇವೆ ಮತ್ತೆ ಮಾಡ್ತಕ್ಕಂಥ ಮಾಡಬೇಕಂತಷ್ಟೇ. ಸಿದ್ಧಗಂಗೆಯ ಪ್ರಕೃತಿ ಸೌಂದರ್ಯ ಅನೇಕ ಸಿದ್ಧಿಪುರುಷರನ್ನು ಆಕರ್ಷಣೆ ಮಾಡಿದೆ. ಹಲವು ಸಿದ್ಧಿಪುರುಷರು ಇಲ್ಲಿಗೆ ಬಂದು ಇಲ್ಲಿಯ ಸುಂದರ ಗುಹೆಗಳಲ್ಲಿ ಅನುಷ್ಠಾನ ಮಾಡಿ ಈ ಕ್ಷೇತ್ರವನ್ನು ಇನ್ನಷ್ಟು ಪುನೀತವಾಗಿಸಿದ್ದಾರೆ. ಇದು ಶ್ರೀ ಸಿದ್ಧಗಂಗೆಯ ಹಳೆ ಮಠ. ಹೆಸರೇ ಹೇಳ್ದಾಗೆ ಇದು ಅತ್ಯಂತ ಪುರಾತನವಾದುದು. ಇದರ ವಾಸ್ತುಶಿಲ್ಪ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಮಠ ಛಾತ್ರಾದಿ ನಿಲಯ ಅಂತ ಅಮರಕೋಶದಲ್ಲಿ ಹೇಳ್ತಾರೆ. ಅಂದ್ರೆ ಎಲ್ಲಿ ಗುರುಗಳು ಹಾಗೂ ವಿದ್ಯಾರ್ಥಿಗಳು ಇರ್ತಾರೋ ಅದನ್ನ ಮಠ ಅಂತ ಕರೀತಾರೆ. ಇದು ವಿರಕ್ತ ಪರಂಪರೆಯ ಮಠ. ಸುಮಾರು 70-80 ವರ್ಷಗಳ ಕಾಲ ಶ್ರೀ 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 ಶಿವಕುಮಾರ ಸ್ವಾಮಿಗಳು ತಪಸ್ಸುಗೈದ ಪೂಜಾಗೃಹವಿದು. ಪ್ರತಿನಿತ್ಯವೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಲಿಂಗಕ್ಕೆ ಪೂಜೆ ಸಲ್ಲಿಸಿ ಶಕ್ತಿ ಸಂಚಯ ಹೊಂದಿದಂಥ ಪವಿತ್ರ ಜಾಗವಿದು. ಇಲ್ಲಿನ ವಿಶೇಷತೆ ಏನಂದ್ರೆ ಜಾತಿ, ಮತ, ಧರ್ಮ, ಲಿಂಗ ಭೇದವಿಲ್ಲದೆ ಯಾರಾದರೂ ಸಹ ಭಕ್ತಿಯಿಂದ ಲಿಂಗಕ್ಕೆ ಪೂಜೆ ಸಲ್ಲಿಸಬಹುದು. ಹೆಣ್ಣು ಮಕ್ಕಳಿಗೂ ಸಹ ಯಾವ ರೀತಿಯ ಕಾಲ ನಿರ್ಬಂಧಗಳನ್ನು ಒಡ್ಡದೆ ಸಮಾನತೆಯಿಂದ ಪೂಜೆಗೆ ಅವಕಾಶವಿದೆ. ಭಕ್ತಿಯೊಂದಿದ್ದರೆ ಯಾರಾದರೂ ಸಹ ದೈವಕ್ಕೆ ಹತ್ತಿರವಾಗಬಹುದು ಎನ್ನುವ ಮೂಲಕ ಈ ಕ್ಷೇತ್ರ ಸರ್ವಧರ್ಮ ಸಮನ್ವತೆಯನ್ನು ಸಾರುತ್ತದೆ. ಈ ಕ್ಷೇತ್ರದ ಗಿರಿಯಲ್ಲಿ ಹಲವಾರು ಗುಹೆಗಳಿವೆ. ಸಿದ್ಧರು ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡ ಈ ಜಾಗದಲ್ಲಿ ಅತ್ಯಂತ ವಿಶಾಲವಾದದ್ದು ಈ ಗುಹೆ. ಕ್ಷೇತ್ರದ ಅಧಿದೈವವೆಂದೇ ಕರೆಯಲ್ಪಡುವ ಶ್ರೀ ಸಿದ್ಧಲಿಂಗೇಶ್ವರರ ಗುಡಿಯಿದು. ಈಗಲೂ ಇವರ ಹೆಸರಿನಲ್ಲಿ ಬೃಹತ್ ಜಾತ್ರಾ ಮಹೋತ್ಸವಗಳು ಜರುಗುತ್ತವೆ.
ಶ್ರೀ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಶೈಕ್ಷಣಿಕ ಚಟುವಟಿಕೆಗಳಷ್ಟೇ ಅಲ್ಲದೆ ಅನೇಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳೂ ಕೂಡ ನಡೆಯುತ್ತೆ. ಜಾತ್ರಾ ಮಹೋತ್ಸವಗಳು ಕೂಡ ಅದರಲ್ಲೊಂದು. ಅಡವಿ ಸ್ವಾಮಿಗಳ ಕಾಲದಲ್ಲಿ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವ ಆರಂಭವಾಯಿತು ಅಂತ ಹೇಳಲಾಗುತ್ತೆ. ಅಡವಿ ಸ್ವಾಮಿಗಳ ತರುವಾಯ ಬಂದ ಶ್ರೀ ಉದ್ದಾನ ಸ್ವಾಮಿಗಳು 1904 ರೈತರಿಗೆ ನೆರವಾಗುವ ಸಲುವಾಗಿ ಜಾನುವಾರು ಜಾತ್ರೆಯನ್ನು ಕೈಗೊಂಡರು. ತದನಂತರ ಶ್ರೀ 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 ಶಿವಕುಮಾರ ಸ್ವಾಮಿಗಳು ಕೃಷಿಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ವ್ಯವಸಾಯ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದರು. ಸಣ್ಣ ಪ್ರಮಾಣದಲ್ಲಿ ಆರಂಭವಾದ ಈ ಜಾತ್ರಾ ಮಹೋತ್ಸವ ಕ್ರಮೇಣವಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿ ಜನಗಳು ಸೇರುತ್ತಾ ವಿಸ್ತಾರಗೊಂಡಿತು. ಕರ್ನಾಟಕದಲ್ಲಿ ಅತ್ಯಂತ ವಿಶೇಷವಾದ ಈ ಜಾತ್ರೆ ಮತ್ತು ವಸ್ತು ಪ್ರದರ್ಶನದಲ್ಲಿ ಅನೇಕ ಸರ್ಕಾರಿ ಹಾಗೂ ಖಾಸಗಿ ಮಳಿಗೆಗಳು ಭಾಗವಹಿಸುತ್ತವೆ. ರೈತರಿಗೆ ಅಗತ್ಯವಾದ ಕೃಷಿ ಜ್ಞಾನ ಇಲ್ಲಿ ದೊರೆಯುತ್ತದೆ. ರೈತಾಪಿ ಜನರಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೂ ಸಹ ವೈಜ್ಞಾನಿಕ ಪ್ರಯೋಗಗಳ ಅವಕಾಶ ಹಾಗೂ ಜನಸಾಮಾನ್ಯರಿಗೆ ಮನರಂಜನೆ ಈ ಜಾತ್ರಾ ಮಹೋತ್ಸವದಲ್ಲಿ ಸಿಗುತ್ತದೆ. ವಿಶೇಷವೇನೆಂದರೆ ಈ ಮಹೋತ್ಸವದಲ್ಲಿ ಪ್ರತಿನಿತ್ಯವೂ ಕ್ಷೇತ್ರದ ಅಧಿದೈವವಾದ ಶ್ರೀ ಸಿದ್ಧಲಿಂಗೇಶ್ವರರನ್ನು ವೃಷಭವಾಹನ, ಸಿಂಹವಾಹನ ಮುಂತಾದ ವಿಶಿಷ್ಟ ವಾಹನಗಳ ಮೇಲೆ ಉತ್ಸವವನ್ನು ಮಾಡಲಾಗುತ್ತೆ. ರಥೋತ್ಸವ, ಬೆಳ್ಳಿಪಾಲಕ್ಕಿ, ತೆಪ್ಪೋತ್ಸವ, ಈ ರೀತಿ ವಿವಿಧ ಉತ್ಸವಗಳನ್ನು ನಾವು ಇಲ್ಲಿ ಕಣ್ಣು ತುಂಬಿಕೊಳ್ಳಬಹುದು. ಈಗ ಶಿವರಾತ್ರಿಯ ವೇಳೆಯಲ್ಲಿ ಜಾತ್ರಾ ಮಹೋತ್ಸವಗಳು ಜರುಗುತ್ತವೆ. ಶ್ರೀ ಕ್ಷೇತ್ರದಲ್ಲಿ ಸುಂದರವಾದ ಗದ್ದುಗೆಗಳು, ಗೋಶಾಲೆ, ಶಾಲಾ ಕಾಲೇಜುಗಳು, ಬಿಲ್ಪತ್ರೆವನ, ಕಲ್ಯಾಣಿ ಹೀಗೆ ಹಲವಾರು ವಿಶಿಷ್ಟ ಜಾಗಗಳಿವೆ. ಈ ಎಲ್ಲಾ ಜಾಗಗಳ ಕುರಿತು ಮುಂಬರುವ ಸಂಚಿಕೆಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನೋಡಿದ್ರಲ್ಲ, ಪಟ್ಟಿ ಮಾಡ್ತಾ ಹೋದ್ರೆ ಈ ಕ್ಷೇತ್ರದಲ್ಲಿ ಇಂಥ ಸುಂದರ ಜಾಗಗಳು ಇನ್ನೂ ಹಲವಾರಿದೆ. ನೀವೇ ಖುದ್ದಾಗಿ ಬಂದು ಪ್ರತ್ಯಕ್ಷವಾಗಿ ಕಾಣಬೇಕು. ಅಂದ ಹಾಗೆ ಈ ಪುಣ್ಯಕ್ಷೇತ್ರದ ಭದ್ರ ಬುನಾದಿ ಹಾಕಿದವರು ಯಾರು? ಎಲ್ಲಿಂದ ಹೇಗೆ ಶುರುವಾಯಿತು?